ನೋಡ್ರಲ್ಲ ಮಾರಿಪ್ಪ ಒಂದು ಹೊಸ ಗೆಟಪ್ ಅಜ್ಜಿ ಪಾತ್ರ ಅದ ಅದೇನ ಚಲೋ ಆಕತ್ತಿದಿ ಫೋಟೋ ಚಲೋ ಆಕತ್ತಿನ ಎಲ್ಲಿ ಕಣಕ್ ಇನ್ನೊಂದ್ ಸ್ವಲ್ಪ ಹಚ್ಚಕ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹಚ್ಚಕ ಅದಕ್ಕೆ ಚಲೋ ಆಕತ್ ಬಿಟ್ಟಿಯನ ಎಲ್ಲಿ ಆಗತ್ತನ ಹಾ ಕಣಕ್ ಆಯ್ತು ಕಣಕ್ ಆಯ್ತು ಹಾ ಸೀರೆ ಎಷ್ಟು ಮ್ಯಾಗ ಬಿಟ್ಬಿಟ್ಟು ಇರ್ಲಿನ ಹೌದಾ ಅಜ್ಜಿ ನೋಡ್ರಿಪ್ಪ ನನ್ನ ಮಗಳ ಅಜ್ಜಿ ಹೇಳ್ರಿ ಇವತ್ತು ಸಾಕು ಕೂಡ ಕಣಕ್ ಐತಿ ಇನ್ನೊಂದ್ ಸ್ವಲ್ಪ ಹಚ್ಚಿಗೆ ಬಿಡ್ತೀಯ ಊಟ ಗೀಟ ಮಾಡಿದ್ರೆ ಇಲ್ವಾ ಮಾಡ್ಬೇಕಾ ಯಾಕಂದ್ರೆ ಎಷ್ಟೊತ್ತಾತ್ರಿ ಮ್ಯಾಲೆ ಹೋಗಿ ಊಟ ಮಾಡ್ರಿ ಹಂಗಾದ್ರ ಅಮ್ಮ ಊಟ ಮಾಡಿ ಹೋಗ್ರಿ ಅರ್ಶಿಯರ್ ಬರ್ಲೇ ನೋಡು ಇದನ್ನ ಪ್ರತಿಭಾ ಕಾರಂಜಿ ಮುಗಿಸ್ಕೊಂಡು ಹ್ಮ್ ಎಲ್ಲಿ ಈಗ ನೋಡೋಣ ಸೀದಾ ಕೈ ತೆಗಿಯೋದು ನೋಡೋಣ ಹ್ಮ್ ಅಜ್ಜಿ ಹಂಗ ಕಾಣಕೈತು ಹ್ಮ್ ಇದು ಯಾವ ಊರ ಅಜ್ಜಿ ಬಂದ ಅನ್ಬೇಕು ನೋಡು ನಮ್ಮ ಮನಿಗೆ ಆರಿಪ ಅಜ್ಜಿ ನೋಡ್ರಿಪ್ಪ ಆರಿಪ ಅಜ್ಜಿ ನೀವು ತೋಡ್ರಿ ಇಲ್ಲಿ ಕರೆಕ್ಟ್ ಆಯ್ತು ಈಗ ಹ್ಮ್ ಮುಗಿತನು ಆರಿಪ ಹ್ಮ್ ಆರಿಪ ಜಿರಿಕಿ ಇಲ್ವಾ ಅಲ್ಲೇ ಅಲ್ಲಿ ಮುಂದ ಕತ್ತ ಆರಿಪ ಹ್ಮ್ ಆರಿಪ ಏನು ಇದೆ ಆಕ್ಟಿಂಗ್ ಹ್ಮ್ ಕಾಸ್ಟ್ಯೂಮ್ ಮಸ್ತ್ ಐತಿ ಹುಡುವ ಹೋಗಿ ನೋಡ್ಕತ್ತಾಳ್ರೀಕಿ ಅದ್ರೊಳಗ ಪೂರ ಹೊಕ್ಕೊಂಬಿಟ್ಟಾಳ ಏನ್ರೀಕಿ ಪಾತ್ರದೊಳಗ ನಡ್ಕೊಂತ ಮುಂದ ತೋರ್ಸ್ತೀನಿ ತಡಿ ನಮ್ಮ ಅಜ್ಜಿಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಎಲ್ಲರು ಹೆಂಗಿದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂತೀನಿ ನಾನು ಆರಾಮಿದ್ದೀನಿ ನೋಡ್ರಿ ಬರ್ರಿ ಇವತ್ತಿನ ಹಿಡಿದೊಳಗೆ ಏನ್ ವಿಶೇಷತೆ ಐತಿ ಅಂತ ನೋಡೋಣ ನೋಡ್ರಿಪ್ಪ ಫ್ರೆಂಡ್ಸ್ ನಮ್ ಕಡೆ ಅಂತೂ ಜಿಟಿ ಜಿಟಿ ಮಳಿ ಸ್ಟಾರ್ಟ್ ಆಗ್ಬಿಟ್ಟೈತ್ರಿ ಮಳಿ ಸ್ಟಾರ್ಟ್ ಆಗೈತಿ ಅಂತ ಹೇಳಿದ್ರೆ ಏನಾದ್ರೂ ತಿನ್ನಾಕ ಮನಸ್ ಮಾಡ್ತೀವ್ರಿ ಅದು ಏನ್ ಬೇಕಪ್ಪ ಅಂತ ಹೇಳಿದ್ರಿ ಬಜ್ಜಿ ಆಗಿರ್ಬೋದು ಮಿರ್ಚಿ ಆಗಿರ್ಬೋದು ಚುಮ್ಮರಿ ಆಗಿರ್ಬೋದು ಇಂಥವೆಲ್ಲ ನಾವು ತಿನ್ನಾಕ ಆಮೇಲೆ ಕಡೆ ಅದ್ರ ಜೋಡಿ ಒಂದು ಕಪ್ ಇದು ಚಾ ಆಗಿರ್ಬೋದು ಈ ತರದ ಮನಸ್ ಆಗ್ತಿರ್ತೈತ್ರಿ ಇವತ್ ನಾನು ಏನ್ ಮಾಡಾಕತ್ತೀನಿ ಅಂದ್ರೆ ಯಾಕಂದ್ರೆ ನಮಗಂತೂ ಇವಾಗ ಮನಸ್ ಆಗ್ಬಿಡತ್ರಿಪ್ಪ ನಮಗೇನು ತಿನ್ನಬೇಕು ಅಂತೀವಿ ಅಂದ ನಾನ್ ಇವಾಗ ಬೋಂಡಾ ಮಾಡ್ತೀನಿ ಬೋಂಡ ಯಾವ ರೀತಿ ಮಾಡ್ತೀನಿ ಅಂತ ಅಂದ್ರೆ ಹಿಟ್ಟು ಕಲ್ಸೋದ್ ರೀತಿ ಒಳಗಾಗಿರ್ಬೋದು ಅದನ್ನ ಯಾವ ರೀತಿ ನಾವು ಅಳತಿ ಪ್ರಕಾರ ತಗೊಂತೀವಲ್ರಿ ಅದ ಆಗಿರ್ಬೋದು ಅದಕ್ಕೆ ಏನ್ ಹಾಕ್ತೀವಿ ಹೋಟೆಲ್ ಸ್ಟೈಲ್ ನಾವು ಬೋಂಡನ ಮನಿ ಒಳಗ ಮಾಡ್ಕೊಂಡು ಉಣ್ಣೋ ರೀತಿ ಹೆಂಗ ಅಂತ ಅಂದ ನಾನ್ ನಿಮ್ ಜೋಡಿ ತೋರಿಸ್ತೀನಿ ಮತ್ತ ಅದ್ರ ಜೋಡಿ ಕಾಂಬಿನೇಷನ್ ರೀ ಚಾ ಅಂತ ಹೇಳಿದ್ರಿ ನಾ ಚಾ ಏನ್ ಮಾಡಾಕತ್ತೀನಿಪ್ಪ ಇವತ್ತು ಅಂತ ಹೇಳಿದ್ರೆ ನಾನು ಕುಕ್ಕರ್ ದಮ್ ಚಾ ಮಾಡಾಕತ್ತೀನಿ ಇವತ್ತು ಅದಂತೂ ಸೂಪರ್ ಆಗಿರತ್ರಿ ಮಸಾಲ್ದಾರ ಚಾರಿ ಅದು ದಮ್ ಚಾರಿ ಆಮೇಲೆ ಕಡೆ ಕುಕ್ಕರ್ ಅಲ್ಲಿ ಮಾಡುವಂತ ದಮ್ ಚಾರಿ ಅದ್ ಹೆಂಗ ಅಂತ ಅಂದ್ ನಾನು ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಮೊದ್ಲಿಗೆ ಏನ್ ಮಾಡಪ್ಪ ಅಂತ ಅಂದ್ರೆ ಹಿಟ್ಟು ನಾದಿಟ್ಬಿಡನ್ರಿ ಬೋಂಡಾಕಿ ಹಿಟ್ಟು ಬೇಕಲ್ರಿ ಅಂದ್ರೆ ಒಂದ್ ಎರಡರಿಂದ ಒಂದ್ ಮೂರ್ನಾಲ್ಕು ನಿಮ್ ತಾಸು ಅದು ನೆನಿಬೇಕಾಯ್ತು ನಾವು ಬೆಳಿಗ್ಗೆ ಒಂದ್ 10 ಗಂಟೆ 11 ಗಂಟೆಗ ನೆನೆಸಿಟ್ಬಿಟ್ಟಿವಿ ಅಂತ ಹೇಳಿದ್ರ ನಮಗ್ ಸಾಯಂಕಾಲ ಒಂದ್ 3 ಗಂಟೆಗೋ 4 ಗಂಟೆಗೋ ನಮ್ಗ ಮಾಡಕ್ ಬರುತ್ತೆ ಇವಾಗ ಟೈಮ್ ಆಗಲ್ಗೆ ಆಗಿ ಹೋಗ್ಬಿಟ್ಟೈತಿ ಇವಾಗ ಟೈಮ್ ಆಗ್ಲೇ 3 ಗಂಟೆ ಆಗೈತ್ರಿ ಇವಾಗ ನಾನು ಅದನ್ನ ಕಲಿಸಿರ್ತೀನಿ ಹಿಟ್ರಿ ಅಂದ್ರ ನಮಗ ಅಂಗಡಿ ಹೋಗೋ ಟೈಮ್ಗೆ ಅಂದ್ರೆ ನಾನು ಮಾಡ್ಕೊಂಡ್ಬಿಡ್ತೀನಿ ಇವಾಗ ಇದು ಮೈದಾ ಇಟ್ರಿ ಸಾಣಿಸ್ ತಕೊಂಬಿಡೋಣ ಮೊದ್ಲಿಗೆ ನೋಡ್ರಿ ಒಂದು ಕಪ್ ಮೊಸರು ತಗೊಂತೀನಿ ನಾನು ಮೊಸರು ಆಮೇಲೆ ಕಡೆ ಏನ್ ಹಾಕೊಂತೀನಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೊಂತೀನಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂತೀನಿ ರೀ ಆಮೇಲೆ ಕಡೆ ಸೋಡಾ ಪುಡಿ ಹಾಕೊಳ್ಳಿ ಒಂದಿಷ್ಟು ರೀ ಸ್ವಲ್ಪ ಸೋಡಾ ಪುಡಿ ಹಾಕೊಳ್ಳಿ ಚುಟ್ಟಿಗೆ ಆದ್ರೆ ಸಾಕ್ರಿ ಅಷ್ಟೇ ಆಮೇಲೆ ಕೂಡ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಇಷ್ಟು ಎಣ್ಣೆ ಆದ್ರೆ ಸಾಕ್ರಿ ಆಮೇಲೆ ಕಡೆ ಸ್ವಲ್ಪ ಅಕ್ಕಿ ಇಟ್ರಿ ಒಂದು 2 ಟೀಸ್ಪೂನ್ ಅಷ್ಟು ಅಕ್ಕಿ ಇಟ್ಟಾಕೋ ಅಂದ್ರೆ ಕ್ರಿಸ್ಪಿ ಆಗಿ ಬರ್ತಾರೆ ಹೊರಗೆ ಎಲ್ಲ ಗರಿ ಗರಿ ಆಗಿ ಬೊಂಡ ರೆಡಿ ಹಾಕೋರಿ ಈಗ ಅಕ್ಕಿ ಹಿಟ್ಟು ಹಾಕಿದ ಮೇಲೆ ಮೈದಾ ಹಿಟ್ಟು ಅಂದ್ರೆ ಆ ಮೊಸರಿಗೆ ಎಷ್ಟು ಮೈದಾ ಹಿಟ್ಟು ಹಿಡಿದಿತ್ತೋ ಅಷ್ಟು ನಾವು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ ಇವಾಗ ಇಷ್ಟು ಹಾಕಿ ನೋಡ್ತೀನಿ ರೀ ನಾನು ಇಷ್ಟು ಹಾಕಿ ನೋಡಂದ್ರಿ ಮತ್ತೆ ಬೇಕಂತ ಹೇಳಿದ್ರೆ ನಾವು ಕಲಸ್ಕೊಳಕ್ಬಿಡತ್ರಿ ಹಂಗಾಗಿ ಭಾಳ ಗಟ್ಟಿ ಇರಬಾರ್ದ್ರಿ ನಾದು ಅಂತ ರೀತಿ ಒಳಗೆ ಇರಬಾರ್ದ್ರಿ ಬೊಂಡ ನಾವು ಮಾಡಾಕತ್ತೀವಿ ಅಂತ ಹೇಳಿದ್ರೆ ಇವಾಗ ನೋಡ್ರಿ ನಾನು ಇನ್ನೊಂದು ಸ್ವಲ್ಪ ಮೊಸರು ಹಾಕೊಂತೀನಿ ರೀ ಇಷ್ಟು ಮೊಸರು ಹಾಕೊಂಡು ಇವಾಗ ಮಿಕ್ಸ್ ಮಾಡ್ತೀವಿ ಯಾಕಂದ್ರೆ ಗಟ್ಟಿ ಆತ್ರಿ ಅದು ನಾನು ಹಾಕಿದ್ದು ಹಿಟ್ಟು ಸ್ವಲ್ಪೇ ಹಾಕ್ಬೇಕಾಯ್ತು ನಮ್ಮಂದ ಗಟ್ಟಿ ಆಗ್ಬಿಡ್ತದೆ ಹಂಗಾಗಿ ಮತ್ತೆ ಸ್ವಲ್ಪ ನಾನು ಮೊಸರು ಆ್ಯಡ್ ಮಾಡ್ಕೊಂಡೆ ರೀ ನೋಡ್ರಿ ಈ ಥರ ಕಲಿಸಿ ನೋಡ್ರಿ ಈ ಥರ ಬಳ್ಳಿಲಿಂತನ ಹೊಳ್ಳ ಅಮಳ ಹೊಳ್ಳ ಅಮಳ ಹೊಳ್ಳ ಅಮಳ ನಾವು ಈ ಥರ ಕೈ ಆಡಿಸಿ ಒಂದು ತಾಸು ಮುಚ್ಚಿಟ್ಬಿಡನ್ರಿ ನೋಡ್ರಿ ಹಿಂಗೆ ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ ಅಂತ ಅಂದ್ರೆ ನೋಡ್ಬೋದ್ರಿ ನೀವು ಇಷ್ಟು ಗಟ್ಟಿನಿಲ್ಲ ಭಾಳ ಅಳುಕುನಿಲ್ರಿ ನೋಡ್ರಿ ಸ್ವಲ್ಪ ನೆಂತು ಅಂತ ಅಂದ್ರೆ ಆಮೇಲೆ ಕಡೆ ನಮ್ಗೆ ಬಜ್ಜಿ ಮಾಡ್ಕೊಳ್ಳೋ ಅಂಥ ರೀತಿ
ಬಂದ್ ಬಿಡತ್ರಿ ಹಿಟ್ಟದೆ ಈ ತರ ನೋಡ್ರಿ. ನೀವು ಭಾಳ ಅಳಕ್ಕೆ ಅನಿಸ್ತು ಅಂತ ಹೇಳಿದ್ರೆ ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕಿ ನಾದಿ ಇಟ್ಕೊರಿ, ಇಲ್ಲದಂದ್ರೆ ಇಷ್ಟಕ್ಕೆ ಬಿಟ್ಬಿಡ್ರಿ. ನೋಡ್ರಿ ಇದು ಉಬ್ಬಿ ಗಾಳಿ ತುಂಬಿ ಬರತ್ರಿ, ಇದು ಆಮೇಲೆ ಹಿಟ್ಟಿರಿದೆ ನೋಡ್ರಿ. ಇನ್ನೊಂದು ಸ್ವಲ್ಪ ಹಿಂಕಾಯಿ ಇಡಾನ್ರಿ ಇವಾಗ ನೋಡ್ರಿ. ಇದನ್ನ ಒಂದ್ರಿಂದ ಒಂದೆರಡು ತಾಸು ಮುಚ್ಚಿಟ್ಬಿಡನ್ರಿ. ಇವಾಗ ಇದು ಬೇಕಾದ್ರೆ ಚಟ್ನಿ ರೀ ಬೋಂಡಾಕ್ರಿ. ಹಂಗಾಗಿ ಏನ್ ಮಾಡ್ತೀನಿಪ್ಪ ಅಂತ ಹೇಳಿದ್ರೆ ಚಟ್ನಿ ಮಾಡ್ಕೊಳನ್ರಿ, ಕೊಬ್ಬರಿ ಚಟ್ನಿ. ಕೊಬ್ಬರಿ ಚಟ್ನಿ ಭಾಳ ಟೇಸ್ಟ್ ಆಗತ್ತೆ ರೀ. ಇಲ್ಲಿ ಕೊಬ್ಬರಿ ಜಾಸ್ತಿ ಉಪಯೋಗಿಸ್ತಾರೆ, ಎಲ್ಲ ಕಡೆನೂ ಉಪಯೋಗಿಸ್ಬೋದು. ನಮ್ಮ ಕಡೆಗೆ ಕೊಬ್ಬರಿ ಜಾಸ್ತಿ ಅದಕ್ಕೆ ಉಪಯೋಗಿಸಂಗಿಲ್ಲ. ನಂತವ್ರ ಮನೆ ಕಡೆ ಶೇಂಗಾ ಚಟ್ನಿ ಭಾಳ್ರಿ, ಒಂದು ಪಡ್ಡು ಮಾಡಲಿ, ದೋಸೆ ಮಾಡಲಿರಿ, ಏನೋ ಒಂದು ಬಜ್ಜಿಗೆ ಏನರ ಚಟ್ನಿ ಬೇಕಾಗಿತ್ತು ಅಂತ ಹೇಳಿದ್ರೆ ಶೇಂಗಾ ಚಟ್ನಿ ರೀ. ನಮ್ಗೆ ಅದ ಭಾಳ ಅಂದ್ರೆ ಭಾಳ ಇಷ್ಟ ಆಕೈತಿ. ನಮಗೆ ಶೇಂಗಾ ಚಟ್ನಿ ಅಂತ ಹೇಳಿದ್ರೆ ಭಾಳ ಏನೋ ಒಂಥರ ಫೇಮಸ್ ಚಟ್ನಿ ರೀ ನಮ್ಮ ಕಡೆ ಅದು ಶೇಂಗಾ ಚಟ್ನಿ ಅಂತ ಹೇಳಿದ್ರೆ. ಎಲ್ಲದಕ್ಕೂ ಆತ್ರಿ, ಮತ್ತು ಬ್ಯಾಳಿ ಇಲ್ಲಪ್ಪ ಇವತ್ತು ನಾವು ಏನು ಮಾಡೋದು ಅಂತಂದಾಗ ಶೇಂಗಾ ಸಾರನ್ನ ಶೇಂಗಾಕ್ಕೆಲ್ಲ ಹಾಕೊಂಡು ಅದನ್ನು ರುಬ್ಬಿ ಆಮೇಲೆ ಕಡೆ ಅದನ್ನ ಒಗ್ಗರಣೆ ಕೊಟ್ಬಿಟ್ಟು ಅದು ಶೇಂಗಾ ಚಡ ಅದು ಶೇಂಗಾ ಸಾರಿ ಅದ್ರ ಜೋಡಿ ಮುದ್ದಿ. ಮುದ್ದಿ ಭಾಳ ಫೇಮಸ್ ರೀಪ್ಪ, ಭಾಳ ಸಖತ್ತಾಗಿರತ್ರಿ. ಇವಾಗ ಇದನ್ನೆಲ್ಲ ಹಾಕ್ಕೊಂಡು ತೊಳ್ಕೊಂಬಿಡನ್ರಿ, ಕೊತ್ತಂಬರಿ ಕೊಬ್ಬರಿ ಎರಡು ಕುಡಿಸ್ಬಂದ್ರಿ, ಚಲೋ ಆಗತ್ತೆ. ಇಲ್ಲಿ ಕೊಬ್ಬರಿ ಕೊಬ್ಬರಿ ಜಾಸ್ತಿ ತಿಂತಾರೆ, ನಮ್ಮ ಕಡೆ ಶೇಂಗಾ ಜಾಸ್ತಿ. ಕರಿಬೇವು ಒಂದು ಸ್ವಲ್ಪ ಹಾಕೊಳ್ಳೋನ್ರಿ, ಅದಕ್ಕೆ ಹಾಕೊಂಡು ಇವಾಗ ತೊಳೆಯನ್ರಿ ಅಷ್ಟು. ನೋಡ್ರಿ ಕೊಬ್ಬರಿ ಆಮೇಲೆ ಕಡೆ ಕರಿಬೇ ಕೊತ್ತಂಬರಿ ಜೀರಿಗೆ ಆಮೇಲೆ ಕಡೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿನ್ರಿ. ಈಗ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಸ್ವಲ್ಪ ಹಾಕನ್ರಿ. ಈಗ ಮಿಕ್ಸಿ ಮಾಡ್ಬಿಡನ್ರಿ, ಅಂದ್ರೆ ಚಟ್ನಿ ರೆಡಿ ಆಗುತ್ತೆ. ನೋಡ್ರಿ ನಮ್ಮ ಮಮ್ಮಿಲೆ ಒಗ್ಗರಣೆ ಕೊಡಾಕ ಎಣ್ಣೆ ಬಿಸಿ ಇಟ್ಟಾರ್ರಿ. ಸಾಸಿವೆ ಜೀರಿಗೆ ಹಾಕೊಂಡಿರ ಅದಕ್ಕೆ ಎರಡು ಸಾಸಿವೆ ಜೀರಿಗೆ ಹಾಕೊಂಬಿಡನ್ರಿ. ನೋಡ್ರಿ ಉದ್ದಿನ ಬೇಳೆ ಕಡ್ಲಿ ಬೇಳೆ ಆಮೇಲೆ ಕಡೆ ಕರಿಬೇ ಒಂದೆರಡು ಮೆಣಸಿನ್ಕಾಯಿ ಹಾಕಿ ನಾನು ಚಟ್ನಿಗೆ ಒಗ್ಗರಣೆ ಕೊಡೋದು ರೆಡಿ ಮಾಡಿನ್ರಿ. ಈಗ ಇಲ್ಲಿ ನೋಡ್ರಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ರಿ. ಗ್ಯಾಸ್ ಆಫ್ ಮಾಡ್ಕೊಂಡು ಇವಾಗ ಇದನ್ನ ಇದ್ರ ಮೇಲೆ ಹಾಕೊಂಡ್ಬಿಟ್ಟಿವಿ ಅಂತ ಹೇಳಿದ್ರೆ ಇದಕ್ಕೊಂದು ಹನಿ ನೀರು ಹಾಕೊಳ್ಳೋಣ್ರಿ. ಇದನ್ನ ಹಂಗೆ ಬಿಡಬೇಡ್ರಿ, ಇದಕ್ಕೊಂದು ಹನಿ ನೀರು ಹಾಕೊಂಡು ಇದನ್ನ ಈ ಥರ ಮಾಡಿಕೊಂಡು ಹಾಕೊಂಡು ಹಾಕೊಂಡು ನೋಡ್ರಿ ಇದೆಲ್ಲ ಇರೋ ಹತ್ಕೊಂಡಿರ್ತಾನ್ರಿ. ಎಲ್ಲ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಂಡ್ರಿ, ಚಟ್ನಿ ರೆಡಿ ರೀ. ಇವಾಗ ಹಿಟ್ಟಿನೊಂದು ಸ್ವಲ್ಪ ನೆನೆ ಮಠ ಅಂತ ಹೇಳಿದ್ರೆ ನಾವು ಕುಕ್ಕರ್ ಚಾ ದಮ್ ಚಾ ಮಾಡ್ಕೋಬೇಕಂತ ಹೇಳಿದಲ್ರಿ, ಅದನ್ನು ರೆಡಿ ಮಾಡ್ಕೊಂಬಿಡ್ತೀನಿ ರೀ. ಸ್ವಲ್ಪ ನೀರು ಹಾಕೊಳನ್ರಿ, ಒಂದು ಅರ್ಧ ಬಾಟಿಗೆದಷ್ಟು ನೀರು ಹಾಕೊಂಡು ಇದ್ರ ಮೇಲೆ ಒಂದು ಬಟ್ಟೆ ತೊಗೊಳನ್ರಿ. ಕಾಟನ್ ಬಟ್ಟೆ ಯಾವುದಾದ್ರೂ ನಡೀತಿ ರೀ, ಕಾಟನ್ ಬಟ್ಟೆ ಇರಬೇಕು, ಅದನ್ನು ತೊಗೊಳನ್ರಿ. ಆಮೇಲೆ ಕಡೆ ಅದಕ್ಕೆ ಒಂದು ರಬ್ಬಲ್ ಹಾಕೊಳನ್ರಿ. ರಬ್ಬಲ್ ಇರಲಿಲ್ಲ ಅಂತ ಹೇಳಿದ್ರೆ ಇದು ಗಂಟು ಹಾಕೊಳಕ್ಕೆ ಬರತ್ತಲ್ರಿ, ಹಂಗೆ ಗಂಟು ಹಾಕೋಬೋದು ನಾವು. ಅಂದ್ರೆ ದೊಡ್ಡದಿರೋ ಅರಿಬಿ ಇತ್ತಂದ್ರೆ ನಾವು ತೋರಿಸಿದ್ರೆ ಅರಿಬಿ ದೊಡ್ಡದಿಲ್ಲ, ನಂದು ಇಷ್ಟ ಇಷ್ಟ ಐತ್ರಿ. ಹಂಗಾಗಿ ನನಗೆ ತೋರ್ಸೋಕ್ಕಾಗಲ್ತು ಹಿಂಗೆಲ್ಲ. ಇವಾಗ ನೋಡ್ರಿ ಅಂದ್ರೆ ಈ ಥರ ಹಿಂಗೆ ಇದು ಮಾಡಿ ಹಿಂಗೆ ಬಿಗಿಯಾಗ ಕಟ್ಟಿ ಬರೈತ್ರಿ. ಆಗ ದೊಡ್ಡದು ಅರಿಬಿತ್ತಂದ್ರೆ ಈಗ ಅರಿಬಿ ದೊಡ್ಡದಿಲ್ಲ ಅಂತ ಅಂದ್ರೆ ನಾನು ರಬ್ಬಲ್ ಹಾಕಾಕತ್ತೀನಿ ರೀ. ರಬ್ಬಲ್ ಹಾಕಿದೆ ರೀ, ಹಾಕಿದೆ. ಇವಾಗ ಇದ್ರೊಳಗೆ ಏನು ಹಾಕೋಣಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ ಇವಾಗ ಸ್ವಲ್ಪ ಅದ್ರಕ್ಕೆ ಹಾಕೊಳನ್ರಿ. ಆಮೇಲೆ ಕಡೆ ಒಂದು ನಾಲ್ಕು ಕಾಳು ಮೆಣಸು ಹಾಕೊಳನ್ರಿ, ಒಂದು ನಾಲ್ಕು ಲವಂಗ ಹಾಕೊಳನ್ರಿ. ಆಮೇಲೆ ಕಡೆ ಒಂದು ಅರ್ಧ ಚಕ್ಕೆ ಹಾಕೊಳನ್ರಿ, ಒಂದೆರಡು ಏಲಕ್ಕಿಕಾಯಿ ಹಾಕೊಳನ್ರಿ, ಇನ್ನೊಂದೆರಡು ಕಾಳು ಮೆಣಸು ಹಾಕೊಂಬಿಡನ್ರಿ. ಚಲೋ ಆಗುತ್ತೆ ರೀ ಚಾ ಕಡಕ್ಕಾಯಿ ಕಡಕ್ ಚಾರಿ. ಆಮೇಲೆ ಕಡೆ ಇದನ್ನ ಹಾಕೊಳನ್ರಿ ಚಾಪುಡಿ, ಸ್ವಲ್ಪ ಚಾಪುಡಿ ಜಾಸ್ತಿನ ಹಾಕೊಂಬಿಡನ್ರಿ. ಅಂದ್ರೆ ನಮಗೆ ತೆಲ್ಲಿ ಉಪ್ಪಲ್ಲಿ ಏನಿದ್ರು ಕೂಡ ಹೋಗ್ಬಿಡತ್ರಿ. ಇವಾಗ ಚಾಪುಡಿ ಹಾಕೊಳನ್ರಿ. ಆಮೇಲೆ ಕಡೆ ಸಕ್ಕರೆ ಹಾಕೊಳನ್ರಿ, ಸಕ್ಕರೆ ಹಾಕೊಳನ್ರಿ ಒಂದು ನಾಲ್ಕೈದು ಟೀಸ್ಪೂನ್ ಅಷ್ಟು ಹಾಕೊಂಬಿಡನ್ರಿ. ನಮ್ಗೆ ಇದು ಸಾಣ ಐತೆ ನೋಡ್ರಿ, ಇದರಲ್ಲಿದ್ದ ಒಂದು ನಾಲ್ಕು ಅಥವಾ ಐದು ಆದ್ರೆ ಸಾಕು ಇಷ್ಟೇ ರೀ. ಇವಾಗ ಏನು ಮಾಡ್ತೀನಿ ಇದನ್ನ ನೆಕ್ಸ್ಟ್ ಅಂತಂದು ತೋರಿಸ್ತೀನಿ ನೋಡ್ರಿ. ಇದು ಪೂರ ಅಂತರ್ಲೆ ಇತ್ತಂದ್ರೆ ಅಂತರ್ಲೆ ಬ್ಯಾಟ್ರಿ ಸ್ವಲ್ಪ ಇಷ್ಟು ಒಳಗೆ ಹೋಗಿರ್ಬೇಕ್ರಿ ಅರಿಬಿದು, ಒಂದು ಸ್ವಲ್ಪ ತೆಗ್ಗಾದಂಗೆ ಇರ್ಬೇಕ್ರಿ ಇಲ್ಲಿ. ಈ ಥರ ಆದ್ರೆ ಸಾಕು ಇಷ್ಟ. ಇವಾಗ ನೋಡ್ರಿ ಇದನ್ನು ಇದ್ರೊಳಗೆ ಇಡ್ಬೇಕಾಗತ್ತೆ ರೀ. ಫಸ್ಟಿಗೆ ನಾವು ಒಂದು ಸ್ವಲ್ಪ ನೀರು ಹಾಕೊಂಬಿಡೋಣ ರೀ ಕುಕ್ಕರ್ನೊಳಗೆ. ಹಿಂಗಿಟ್ಟು ಇದನ್ನ ಇಡನ್ರಿ ಇಲ್ಲಿ ಇಟ್ಟು ಸೈಡ್ನಾಗಿಂತ ನೀರು ಹಾಕೊಂಬಿಡನ್ರಿ. ಇಷ್ಟು ನೀರು ಹಾಕೊಳನ್ರಿ, ಬೇಕಂದ್ರೆ ನಾವು ಸ್ವಲ್ಪ ಹಾಕೊಳನ್ರಿ. ಹಿಂಗೆ ಹಾಕೊಂಡು ಸೈಡ್ನಾಗ್ರಿ ಮತ್ತೆ ಅದ್ರೊಳಗಲ್ರಿ. ಇವಾಗ ಡಕ್ಕನ್ ಹಾಕಿ, ಡಕ್ಕನ್ ಹಾಕಿ ವಿಜಿಲ್ ಕೂಗ್ಸನ್ರಿ ಒಂದು ಎರಡರಿಂದ ಒಂದು ಮೂರು. ಇವಾಗ ಹಿಟ್ಟು ನೋಡೋಣ್ರಿ, ಹಿಟ್ಟಂತ ನೆನೆಕತ್ತಿದ್ರಿ ಸ್ವಲ್ಪ, ಒಂದು ಸ್ವಲ್ಪ ಸ್ವಲ್ಪ ಸಣ್ಣ ಇದು ಕೊಬ್ಬರಿ ತೊಗೊಂಡು ಹಸಿ ಕೊಬ್ಬರಿ ತೊಗೊಂಡು ಸಣ್ಣ ಹೆಚ್ಕೊಂಡಿನ್ರಿ. ಆಮೇಲೆ ಕಡೆ ಇದು ಅಲ್ಲ ರೀ ಅಂದ್ರೆ ಹಸಿ ಶುಂಠಿ ಅಂತಿರಲ್ಲ ರೀ ಅದು. ಆಮೇಲೆ ಕಡೆ ಇದು ಮೆಣಸಿನ್ಕಾಯಿ ರೀ, ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಕೊಂಡಿನ್ರಿ. ಆಮೇಲೆ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ. ಆಮೇಲೆ ಕಡೆ ಜೀರಿಗೆ ಇವನ್ನೆಲ್ಲ ಹಾಕೊಂಡು ಇವಾಗ ಮತ್ತೆ ನಾವು
ಮಿಕ್ಸ್ ಮಾಡಣ್ರಿ. ಈ ಥರ ನೋಡ್ಲಿ ಇಟ್ರಿ ಎಷ್ಟು ಚೆನ್ನಾಗೈತಿ ಅಂತೇಳಿ ಇಟ್ರಿ. ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳ್ರಿ. ಇವಾಗಿಷ್ಟು ಸಾಕ್ರಿ. ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತು ಅಂತ ಹೇಳಿದ್ರೆ ಉಪ್ಪು ಹಾಕೋರಿ, ಯಾಕಂದ್ರೆ ಉಪ್ಪು ಸ್ವಲ್ಪ ಹಾಕಿದ್ನಲ್ಲ ನಾನು, ಉಪ್ಪು ಜಾಸ್ತಿ ಹಾಕಿದ್ದಿಲ್ಲ. ಇನ್ನೊಂದಿಷ್ಟು ಇಷ್ಟು ಉಪ್ಪು ಹಾಕೊಳ್ಳ್ರಿ ಸಾಕ್ರಿ ಇಷ್ಟು. ಇವಾಗ ಮಿಕ್ಸ್ ಮಾಡಿ ಮತ್ತೆ ಇಲ್ಲಿ ನೋಡ್ರಿ. ಇವಾಗ ಸೀಟಿ ಆತ್ರಿ ಬಂದ್ ಮಾಡೀನಿ. ಈಗ ಇಲ್ಲೇ ಹಾಲು ಕುದಿಯಕಿಟ್ಟೀನಿ ರೀ. ಇವಾಗ ನಾವು ಚಾಯ್ ಮಾಡ್ಕೋಬೇಕಲ್ರಿ, ದಮ್ ಚಾಯಿ ಹಂಗಂತ ಅಂದು ಹಾಲು ಕುದಿಯಕಿಟ್ಟೀನಿ. ಹಾಲು ಬಿಸಿ ಆಗಲ್ರಿ ಇವು. ಇವಾಗ ನೋಡ್ರಿ ಇದನ್ನ ತಕೊಂಬಿಡ್ರಿ ಕಡೆಗೆ. ನಾವು ಸುಡಾಕೈತ್ರಿ ಅದು ನನಗೆ ತಕೊಳಕ್ಕೆ ಆಗಲ್ಲ ದರ್ಶಿಯ ತಕೊಳಕ್ಕೆ ಆಗಲ್ತ ನಮ್ಮದು. ಇದನ್ನ ಮೊದ್ಲು ಹಿಂಡ್ಕೊಂಬಿಡಂತಾರೆ. ಇದು ಅರ್ಬಿ ತೊಕೊಂಡೇರಿಪ್ಪ ಸುಡಾಕತ್ತಿತ್ತದ. ಅರ್ಬಿ ತೊಕೊಂಡು ಒಳಗಿದ್ದಂಥ ನೀರಿಗೆಲ್ಲ ಅದು ಬಸ್ತರದ್ರಿ ಇದ್ರೊಳಗಿದ್ದಂಥದ್ದೆಲ್ಲ. ಹ್ಞೂ ನೋಡ್ರಿ ಇವಾಗ ಏನು ಅಂತಂದರೆ ಇದನ್ನ ಕಡಿ ತೊಕೊಂಬಿಡ್ರಿ. ನೋಡ್ರಿ ಇದನ್ನ ಇವಾಗ ಏನು ಮಾಡಪ್ಪ ಅಂದ್ರೆ ಹಾಲು ಕಾಯಕಿಟ್ಟಿನಲ್ಲ ರೀ, ಅದ್ರೊಳಗೆ ಹಾಕೊಂಬಿಡಣ್ರಿ. ತೊಕೊಂಬಿಟ್ಟಂದ್ರೆ ಹಾಲನ್ನು ಉಕ್ಕಿ ಬಿಟ್ಟವ್ರಿ. ಈಗ ಇದನ್ನು ಹಾಕೊಂಬಿಡಣ್ರಿ, ಇದ್ರೊಳಗೆ ಹಾಕ್ಕೊಂಡು ಇವಾಗ ಮಸ್ತಾಗಿ ಕಲಸನ್ರಿ. ಅಂದ್ರೆ ಕಡಕ್ ಚಾ ಕಡಕ್ ದಮ್ ಚಾ ರೆಡಿ ಆಗುತ್ತೆ ನಮಗೆ. ಇವಾಗ ನೋಡ್ರಿ ಇಲ್ಲಿ ಎಣ್ಣೆ ಕಾಯ್ಕಿಟ್ಟೀನಿ ರೀ. ಇದು ಚಾ ಕುದಿಯಾಕತೈತಿ, ಸಣ್ಣಗೆ ಉಳಿತೀನಿ ರೀ ಅದನ್ನು. ಇದು ಎಣ್ಣೆ ಕಾಯಿತು ಅಂತ ಹೇಳಿದ್ರೆ ನಾವು ಈಗ ಬಜ್ಜಿ ಮಾಡ್ಕೋಬೇಕಾಗುತ್ತೆ ರೀ. ಬಜ್ಜಿ ಮಾಡ್ಕೋಬೇಕು ಅಂತಂದ್ರೆ ಸ್ವಲ್ಪ ನೀರು ನೀರು ಮಾಡ್ಕೋಬೇಕ್ರಿ, ಸ್ವಲ್ಪ ನೀರು ಹಚ್ಕೋಬೇಕ್ರಿ ಕೈಗೆ. ಇದು ಮೊದಲು ಕುದ್ದೈತೆ ಇಲ್ಲ ನೋಡ, ಇದು ಎಣ್ಣೆ ಕದೈತೆ ಇಲ್ಲ ನೋಡ ಅಂತೇಳಿ. ಹಾಕೋದ್ರೊಳಗೆ ಮ್ಯಾಗ ಬರ್ಬೇಕ್ರಿ ಅದು, ಅಂದ್ರೆ ಕದೈತೆ ಅಂತ ಅರ್ಥ. ಇನ್ನೂ ಕಾಯ್ಬೇಕ್ರಿ ಎಣ್ಣೆ. ಇಷ್ಟಿಷ್ಟ ತೊಗೊಂಡು ಸಣ್ಣ ಸಣ್ಣ ಮಾಡ್ಬೇಕ್ರಿ, ಮಾಡ್ಕೊಂಬಿಡಣ್ರಿ. ಎಣ್ಣೆ ಕಾಯ್ತಂದ್ರೆ ಈ ಥರ ಮ್ಯಾಗ ಬಂದ್ಬಿಡ್ತಾರೆ ಬಜ್ಜಿಗಳು. ಬಜ್ಜಿ ರೌಂಡ್ ಶೇಪ್ ಬರಕತ್ತ ಹೆಂಗೆ ಬರಕತ್ತಾವು, ಬಜ್ಜಿ ರೌಂಡ್ ಶೇಪ್ ಬರಕತ್ತ ಹೆಂಗೆ ಬರಕತ್ತಾವ. ಸ್ವಲ್ಪ ಬೆಳಕಾಯ್ತು ಅಂತ ಹೇಳಿದ್ರೆ ಕರೋನಾ ಟೈಪ್ ಬರ್ತಾವ್ರಿ. ಸ್ವಲ್ಪ ಕರೆಕ್ಟ್ ಆಗಿತ್ತು ಅಂತ ಆದರೂ ಉಬ್ಬಾಕತ್ತಾವ್ರಿ ಬಜ್ಜಿ ನೋಡ್ರಿ. ಹಿಟ್ಟು ನೆಂದ್ಬಿಟ್ಟೈತ್ರಿ ಯಾವ ರೀತಿ ಉಬ್ಬಾಕತ್ತಾವ ಅಂತೇಳಿ ನೋಡ್ರಿ. ಮಸ್ತ್ ಉಬ್ಬಾಕತ್ತಾವ್ರಿ ಬಜ್ಜಿಗಳು, ಮಸ್ತ್ ಕಾಯ್ದೈತಿ ಎಣ್ಣೆ. ಎಣ್ಣೆ ಮಸ್ತ್ ಕಾಯ್ತಿ. ಸ್ವಲ್ಪ ಮೀಡಿಯಮ್ ಒಳಗೆ ಉರಿ ಇಟ್ಕೊಳ್ಳ್ರಿ, ಯಾಕಂದ್ರೆ ಭಾಳ ಇದಾತಂದ್ರೆ ಮತ್ತೆ ಒಳಗೆ ಹಸಿ ಹಸಿ ಹಂಗೆ ಆಗ್ಬಿಡುತ್ತೆ ಹಿಟ್ಟು. ಹಂಗಾಗಿ ನೋಡಿ ಯಾವ ರೀತಿ ಉಬ್ಬಾಕತ್ತೆ. ಇಷ್ಟಿಷ್ಟು ಹಾಕಿನ್ರಿ ನಾನು ಹಿಟ್ಟು, ಮತ್ತೊಂದು ಭಾಳ ಹಾಕಿದ ಏನಿಲ್ಲರಿ. ಈಟ್ ಈಟ್ ಹಾಕಿನ್ರಿ. ಇಂತಿಂತ ಹಾಕತ್ತಾರೆ ಬಜ್ಜಿ, ಬೋಂಡಾ ಬಜ್ಜಿ, ಬೋಂಡಾ ಬಜ್ಜಿ ರೀ ಮೈಸೂರು ಬೋಂಡಾ. ಹಾಂ ಕಂದು ಬಣ್ಣ ಬರ್ತಾವಲ್ರಿ, ಕಂದು ಬಣ್ಣ ಅಂದರೆ ಗೋಲ್ಡನ್ ಕಲರ್ ಬಣ್ಣ ಅಂತಲ್ರಿ, ಆ ಥರ ಬಂದರೆ ಸಾಕ್ರಿ ಇವು. ಭಾಳ ಇದಾಗೋದು ಬೇಡ ರೀ, ಮತ್ತು ಕತ್ತಿ ಬಿಡ್ತಾವ್ರಿ ಅಲ್ರಿ, ಚಲೋ ಅನ್ಸಂಗಿಲ್ಲ ರೀ. ನೋಡ್ರಿ ಇಷ್ಟು ಬಂದರೆ ಸಾಕೀಗ ಹೊಳ್ಯಾಡ್ಸ್ಕೊಂತಾನೆ ಇರ್ಬೇಕು ರೀ. ಮತ್ತೊಂದು ಕಡೆನೇ ಇದಾಕ, ಒಂದು ಕಡೆ ಆಗಂಗೆ ಇರಲಿ ಹಂಗೆ ರೀ. ನೋಡ್ರಿ ಇವಾಗ ತಕೊಂಬಿಡೋದು ಕಡೆಗೆ. ಹಿಟ್ಟು ಅಂತ ಎಂತ ಚೆನ್ನಾಗೈತದ್ರಿ, ಮಸ್ತ್ ಐತೆ ಹಿಟ್ಟು. ಸ್ವಲ್ಪ ಸ್ವಲ್ಪ ಹಾಕಿದ್ರೆ ನಾವು ಉಬ್ಬಿ ಬರಾಕತ್ತಾವ್ರಿ. ಭಾಳ ಗಟ್ಟಿ ಆಯ್ತಂದ್ರೆ ಹೆಂಗಾಕೈತೆ ರೀ, ಒಳಗೆ ಹಿಟ್ಟಿಟ್ಟಿರ್ತಾವ್ರಿ. ಹಾಗಾಗಿ ನಾನು ಸ್ವಲ್ಪ ಇದನ್ನು ಮಾಡ್ಕೊಂಡು ಎಳೋಕೆ ಮಾಡ್ಕೊಂಡೀನಿ ರೀ ಹಿಟ್ಟು ರೀ. ಸಾಕ್ರಿ ಇಷ್ಟ ಆತಂದ್ರೆ ಎಂಥ ಚಲೋ ಆಗತ್ತೆ ನೋಡ್ರಿ. ಹೊಳೆ ಸಾಕಿನ ತಡ್ರಿ ಈಗ ಅದನ್ನ ಹೋದ್ರಿ.
ಇಲ್ಲಿ ನೋಡ್ರಿಪ್ಪ ಬೋಂಡಾರಿ, ಆಮೇಲೆ ಕಡೆ ಚಾ ಚಾ ಅಂತೂ ಘಮ ಘಮ ಅಂತೇಳಿ ಒಂದಷ್ಟು ಮಸ್ತ್ ವಾಸನೆ ಬರಾಕತೈತ್ರಿ ಚಾನ್ ಬರೀ. ನನಗಂತೂ ಚಾನ ಕುಡಿಬೇಕು ಅನ್ಸಕೈತಿ. ಕುದ್ದು 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 ನೋಡ್ರಿ ಹಂಗೈತೆ ಅಂತೇಳಿ. ಮಲ ಇದಾರು ಖಡಕ್ ಚಾ, ದಮ್ ಚಾ ರೀ, ಕುಕ್ಕರ್ ಚಾ ರೀ. ಅಷ್ಟು ಟೇಸ್ಟ್ ಆಗೈತ್ರಿ, ಅಷ್ಟು ಚಲೋ ಆಗೈತ್ರಿ. ನೀವು ಮನೆಯೊಳಗೆ ಮಾಡ್ಕೊಳಕ್ಕೆ ಅಡ್ಡಿ ಇಲ್ರಿ. ಇವಾಗ ಸಾಯಂಕಾಲ ಆತ್ರಿ, ಈಗ ಅಂದ್ರೆ ಟೀ ಕೊಡೋ ಟೈಮ ಆತ್ರಿ ನಮ್ದೀಗ. ಇವಾಗ ಚಟ್ನಿ ಹಾಕ್ಕೊಳನ್ರಿ, ಆಮೇಲೆ ಕಡೆ ಬೋಂಡ ತೊಗೊಳನ್ರಿ, ಆಮೇಲೆ ಒಂದು ಕಪ್ಪು ಚಾ ಇಟ್ಕೊಳನ್ರಿ. ಇಟ್ಕೊಂಡು ಇವಾಗ ಟೇಸ್ಟ್ ಮಾಡನ್ರಿ, ಇದನ್ನು ಹೆಂಗಾಗೈತಿ ಅಂತೇಳಂದ್ರಿ. ಮಾಡ್ಲೇ ಶಾ ನಾನು ನಾ ಮಾಡಲಿ ತಗೋ ಮಾಡಿ ಇಲ್ಲ ತಗೋ ಮಾಡಿ ಬೇಡ. ಇವಾಗ ನೋಡ್ರಿಪ್ಪ ನನ್ನ ಮಗಳು ಟೇಸ್ಟ್ ಮಾಡ್ತಾ ಅಂತ್ರಿ, ಯಾಕಂದ್ರೆ ಈಗಿನ ಅಡುಗೆ ಒಳಗೆ ಎಸ್ಪರ್ಟ್ ರೀಪ್ಪ, ಅದಕ್ಕೆ ಮಾಡ್ತಾ ಅಂತ್ರಿ. ಟೇಸ್ಟ್ ಮಾಡಮ್ಮ ಒಳಗಿಂದ ನೋಡಿಲ್ಲ. ಒಳಗಿಂದ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ. ಹೌದೇನ್ರಿ, ಅಂದ್ರೆ ಅಕ್ಕಿ ಟಾಕಿದ್ನೇನ್ರಿ, ಹೊರಗಂತೂ ಕುರು 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 ಅನ್ನಂಗೆ ಬಂದೈತ್ರಿ. ಮಸ್ತ್ ಆಗೈತ್ರಿ, ಚಟ್ನಿಗಂತೂ ಸೂಪರ್ ಆದಂಥ ಕಾಂಬಿನೇಷನ್ ರೀ. ಚಟ್ನಿ ರೀ ಬೋಂಡಾ ಹೆಂಗಮ್ಮ ನೋಡ್ರಿ, ಕುರು ಕುರು ಅಂತೇಳಂದ ಟೇಸ್ಟ್ ಹೆಂಗೈತಿ? ಮಸ್ತ್ ಆಗೈತೆ. ನೀ ಎಲ್ಲ ಪೂರ ತಿಂದು ಹೇಳ್ತೀನ, ಮಸ್ತ್ ಆಗೈತೆ ಅಂತೇಳಂದ. ಸೂಪರ್ ಆಗೈತಿ, ಸೂಪರ್ ಆಗೈತೆ. ಚಲೋ ಆತ್ ಬಿಡುವ, ಚಾ ನೋಡಕತ್ತಾಳ್ರಿ ಮತ್ತೆ. ಸೋಮ್ ಕುಂದ್ರೆ ಟೇಸ್ಟ್ ಮಾಡಕತ್ತಾಳ್ರಿ, ಕುಡ್ದೇನಿಲ್ಲ, ಅದ ಸುಡಕತೈತಿ. ಕುಡ್ದಿಯ ನೋಡ್ರಿ, ಅರ್ಶಿನ ಚಾ ಅರ್ಶಿ ಕೊಟ್ಬಂದ್ರಿ. ಇಲ್ಲಿ ನಂದು ಚಾ ಐತ್ರಿಪ್ಪ, ಬೇರೆ ಕೊಪ್ಪ ಕೊಂಡಿದ್ರಿ. ನಾನು ತಗೊಂಡಿನ್ರಿ, ನಾನು ಟೇಸ್ಟ್ ಮಾಡ್ತೀನಿ ರೀ ಹೆಂಗಾಗ್ಯವು ಅಂತೇಳಂದ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು ಅಂತೇಳಂದ್ರೆ ಫ್ರೆಂಡ್ಸ. ಒಳಗೆ ಸ್ವಲ್ಪ ಹಿಟ್ಟು ಉಳಿದಿಲ್ಲ, ಏನಿಲ್ಲ ನೋಡ್ರಿ. ಅದೇ ಯಾವ ಥರ ಬಂದವು ನೋಡ್ರಿ, ಅಂಗಡಿಯಾಗ ಹೋಗಿ ನಾವು ತಿನ್ನೋದೇ ಅದಕ್ಕೆ ಬೇಕ್ರಿ. ಅದ ದುಡ್ಡು ಕೊಟ್ಟಿನಿ ಅಂದ್ರೆ ನಾವು ಮನೆ ಮಂದಿಗೆಲ್ಲ ಮಾಡ್ಬೋದಲ್ರಿ, ಮನೆ ಮಂದಿಗೆ ಮಾಡಿ ಮತ್ತೆ ನಾವೇನರ ಮಾಡ್ಕೋಬೋದು. ಅಷ್ಟು ನಮ್ಮ ಮನೆ ಒಳಗನ ಆರೋಗ್ಯದೊಳಗೆ ಬಂದ್ಬಿಡುತ್ತೆ ರೀ. ನಿಜವಾಗ್ಲೂ ಸೂಪರ್ ರೀ, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿದೆ ಫ್ರೆಂಡ್ಸ. ಚಟ್ನಿನೂ ಅಷ್ಟ ರೀ, ಹಂಗ ಟೇಸ್ಟ್ ಆಗೈತ್ರಿ. ಇವಾಗ ಚಾ ಒಂದು ನೋಡ್ಬಿಡ್ತೀನಿಪ್ಪ, ನಮ್ಗೆ ಚಾ ಭಾಳ ಕುಡಿಯೋಕೆ ಮುಂದೆ ಸಾಕೈತ್ರಿ. ಬಜ್ಜಿ ಚಟ್ನಿ ಅಂತೂ ಮಸ್ತ್ ಐತ್ರಿ. ಅರ್ಶಿಯಾ ಬಾಯಿ ಸುರ್ಕೊಂಡೇನು ಮತ್ತೆ ನೀನು? ಇಲ್ಲ ಚಾ ಕುಡ್ದೆ ಹೇಳಿ, ಮತ್ತೆ ನಾ ಸುರ್ಕೋಬಾರ್ದು. ಚಾ ಅಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗೈತ್ರಿಪ್ಪ, ಯಾಕಂದ್ರೆ ಇದು ಕುಕ್ಕರ್ ದಮ್ಮು ಚಾ ಅಲ್ರಿ, ಹಂಗಾಗಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಖಡಕ್ ಆಗಿರುತ್ತೆ, ಮಾಡ್ಕೊಂಡು ನೀವು ಮನೆಯೊಳಗೆ ಟೇಸ್ಟ್ ಮಾಡ್ರಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಹೌದ್ರಿ ಚೆನ್ನಾಗಾಗಿತ್ತು ಅಂತಂದ್ರಿ. ಅದನ್ನು ಕೇಳಕ್ಕೆ ನನಗೆ ಭಾಳ ಖುಷಿ ಆಗುತ್ತೆ. ಇವಾಗಿದ್ದು ನಮ್ಮ ನೀರಿಗೆ ರೀ ಅಮ್ಮ ಕೊಟ್ಟು ದಾದಿ ಮಗ, ಇದು ಹಬ್ಬ ಕೊಡು ಚಾ. ದಾದಿ ಮೈಸೂರು ಬೋಂಡ ಹೆಂಗಾಗ್ಯೋ? ಮಸ್ತ್ ಆಗಲ್ಲ ಮೈಸೂರು ಬೋಂಡ, ಭಾರಿ ಆದ್ರು ಬಿಡು. ಹೋಟೆಲಾಗ ಏನು ತಿನ್ನೋದು, ಇಲ್ಲೇ ಚಲೋ ಚಲೋ ಆಗಕತ್ತವು. ಬಿಸಿ ಬಿಸಿ ಚಟ್ನಿ ತಿಂದ್ಬಿಟ್ಟ ಹೊಟ್ಟೆ ಫುಲ್ ಆಕತ್ ನೋಡು. ಇನ್ನು ಕಡಕ್ ಚಾ ಕೊಡ್ರಿ, ಕಡಕ್ ಚಾನ ಚಲೋ ಆತಲ್ಲವ. ಕಡಕ್ ಚಾ ಅಂತ ಕುಡಿದ್ನಿ ಅಂದ್ರೆ ಅವಾಗಪ್ಪ ಪರಿಪೂರ್ಣ ಆಕೈತ್ರಿ. ಸ್ನ್ಯಾಕ್ಸ್ ರೀ ಸಾಯಂಕಾಲದ್ದು. ಇಲ್ಲಿ ನೋಡ್ರಿಪ್ಪ ಇವಾಗ ನಮ್ಮ ಅರ್ಶಿಯ ಮತ್ತೇನೋ ರೆಸಿಪಿ ಮಾಡಕ್ ಹಾಕಿ ಒಂದು ಏನೋ ಇದು ಮಾಡ್ಕೆ ಹಾಕತ್ತಾಳ ನೋಡ್ರಿ. ಅಷ್ಟು ಬಾಂಡೆ, ಇದಷ್ಟು ಬಾಂಡೆ ಹೋಗಿ ತಿಕ್ಕೊಂಬತ್ರಿಪ್ಪ ನನ್ನ ಮಗಳು. ನಾ ಬರಕಾಯ್ದೆ ನಮ್ಮ ಇನ್ನು ಸಣ್ಣಗೆ, ನಾನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಕಾಯ್ದಿನಿ ರೀ. ರೆಸ್ಟ್ ಅಂತಂದ್ರೆ ಏನ್ರಿ, ಹಂಗ ಚಾ ಕೊಟ್ಕೊಂತ ನಮ್ಮ ಬಾಬರ್ ಎದ್ರು ಅವ್ರು ಕೊಟ್ಟೇರಿ. ಆಮೇಲೆ ಕಡೆ ಮತ್ತೆ ನಾನೊಂದು ಸ್ವಲ್ಪ ಮತ್ತೆ ಚಾ ಕುಡಿದೆ ರೀ, ಯಾಕಂದ್ರೆ ಚಾನ ಹಂಗಾಗಿಬಿಡ್ತು. ಮತ್ತೆ ಆರಿಪ್ಪ ಅವರು ಕಾಮಿಡಿ ವಿಡಿಯೋ ಮಾಡಕತ್ತಿದ್ರಿ, ಅವರು ತಿಂದ್ರಿ ಬೋಂಡಾರಿ. ಹೆಂಗಾಗಿದ್ವು ಅರಿಪ್ಪ? ನೋಡ್ರಿ ಮಸ್ತ್ ಆಗಿದ್ವು ಅಂತ್ರಿ ಬೋಂಡಾರಿ. ಆಕಿನ ಅರಿಪನ ತಿಂದ್ಲು ರೀ. ಆಮೇಲೆ ಕಡೆ ಎರಡೆರಡು ಬಂದ್ರಿ ಅವ್ರಿಗೆ ಅಷ್ಟ. ನಾನು ಸ್ವಲ್ಪ ಮಾಡಿದ್ದೆ ರೀ, ಅವ್ರು ಕಾಮಿಡಿ ವಿಡಿಯೋ ಮಾಡಕ್ಕೆ ಹೋಗಿದ್ರಿ ರೀ, ಮತ್ತೆ ಜಲ್ದಿ ಕೆಳಗೆ ಬರ್ತಾರ ಇಲ್ಲ ಅಂತೇಳಿ ಅಂದ. ಅಯ್ಯೋ ಎಂಟತ್ತ ಇಲ್ಲ ರೀ, ಸುಳ್ಳು ಹೇಳ್ತಾಕೆ ಇಲ್ಲ ಅಮ್ಮ ಇಲ್ಲ ಇತ್ತು. ನಿಮಗೂ ಇಟ್ಟಿದ್ದಿಲ್ಲ ಮತ್ತೆ ಎರಡೆರಡು ಬರೋಲ್ಲ ಅಂತ ಚಲೋ ಇದ್ದಿಲ್ಲ ರೀಪ್ಪ. ಆಕಿ ಏನ ಮತ್ತೆ ಮಾಡಕತ್ತ ತಗೋ ಈಗ ರಾತ್ರಿಗೆ
Bădăi, eu am bădăi, eu am bădăi, eu am bădăi. Eu nu am bădăi. Mi-a găsit mâna ca tantari, pai, ki? Păi, de tări. Saman, toată greva, nu, amma, care conde, ce na, toată mărti, saman, amma. Ha, o gândi, rândi, ghiga. Ii mat, nu, rândi, nu, 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 n